ನಮಸ್ಕಾರ ಕೆಪಿಎ ಆಜೀವ ಸದಸ್ಯ ಬಂಧುಗಳೇ, ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ಈಗ ಡಿಜಿಟಲ್ ಆಗಿ ಮಾರ್ಪಾಡು ಆಗ್ತಾ ಇದೆ. ನೀವು ಕೂಡ ನಮ್ಮ ಜೊತೆ ಹೆಚ್ಚಿನ ಸಹಕಾರ ಮಾಡಬೇಕು. ಕಳೆದ 2ನೇ ತಾರೀಕು ನಿಮಗೊಂದು ಗೂಗಲ್ ಫಾರ್ಮ್ನ ನಾವು ಕಳಿಸಿದ್ದೀವಿ. ಅದರಲ್ಲಿ ಕೆಲವು ಮಾಹಿತಿಗಳನ್ನ ನಾವು ನಿಮ್ಮಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದುವರೆಗೂ 90 ಜನ ಮಾತ್ರ ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಕೂಡ ಕಳಿಸ್ಕೊಡಿ. ನಿಮ್ಮ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇದರಿಂದ ಆಗುತ್ತೆ. ಯಾಕಂದರೆ ಇವತ್ತು KPA ಫೋಟೋಗ್ರಫಿ ಅಕಾಡೆಮಿ ಮೂಲಕ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆ ಜೊತೆಗೆ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಕೂಡ ನಾವಿದ್ದೀವಿ. ನೀವೆಲ್ಲರೂ ಕೂಡ ಅಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡ್ತಕ್ಕಂಥ ಈ ವಿಡಿಯೋನ ಯೂಟ್ಯೂಬ್ ಲಿಂಕ್ ಮೂಲಕ ಕಳಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಫೇಸ್ಬುಕ್ ಪೇಜ್ ಇದೆ, ಅಲ್ಲೂ ಕೂಡ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಶೇಷವಾಗಿ ಪ್ರತಿ ಸೋಮವಾರದ ದಿನ KPA ರೇಡಿಯೋ ಮೂಲಕ ವಿಚಾರವಂತರ ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಆ ಒಂದು KPA ರೇಡಿಯೋ ಕ್ಲಬ್ ಹೌಸ್ ಮಾಧ್ಯಮದ ಮೂಲಕ ನೀವೆಲ್ಲರೂ ಕೂಡ ಬನ್ನಿ, ನಿಮ್ಮ ಮನದಾಳದ ಮಾತುಗಳನ್ನ ಆಡಿಯೋ ಪೋರ್ಟಲಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ವಿಶೇಷವಾಗಿ ಯೂಟ್ಯೂಬ್ ಚಾನಲಲ್ಲಿ ನೀವು ನಿಮ್ಮ ಸ್ಥಳೀಯವಾಗಿ ತೆಗೆದಿರ್ತಕ್ಕಂಥ ಡಾಕ್ಯುಮೆಂಟ್ರಿ ಆಗ್ಬೋದು, ಫೋಟೋಗ್ರಾಫರ್ಸ್ಗೆ ಏನಾದರೂ ಹೇಳಬೇಕನ್ನೋ ವಿಚಾರ ಆಗ್ಬೋದು, ಒಂದು ಸೆನ್ಸೇಷನಲ್ ನ್ಯೂಸ್ ಆಗ್ಬೋದು, ಎಲ್ಲನೂ ಕೂಡ ನಮ್ಮ KPA ಕಳಿಸ್ಕೊಡಿ. ನಮ್ಮ ಒಂದು KPA ಯೂಟ್ಯೂಬ್ ಚಾನಲ್ ಮೂಲಕ ಅದನ್ನು ಪ್ರಸಾರ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ವಿಶೇಷವಾಗಿ ನಮ್ಮಲ್ಲಿ ಎಲ್ಲ ಥರದ ಒಂದು ಟ್ವಿಟರ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ತಂಬ್ಲರ್ ಆಗ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ KPA ಇರುತ್ತೆ. ಹಾಗಾಗಿ ನಿಮ್ಮ ಸಹಕಾರ ಹೆಚ್ಚಿನ ಮಟ್ಟದಲ್ಲಿ ಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಛಾಯಾಸ್ಪಂದನ ಮ್ಯಾಗ್ಝೈನ್ನ ಮುಂದಿನ ತಿಂಗಳು ಹೊರತರ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಬರಹಗಳು ಏನಾದರೂ ಇದ್ದರೆ ಅದು ಕಂಪ್ಲೀಟ್ ಎಜುಕೇಷನ್ ಆರ್ಟಿಕಲ್ ಆಗಬೇಕಾಗುತ್ತೆ. 80% ಎಜುಕೇಟಿವ್ ಆರ್ಟಿಕಲು, 20% ಫೋಟೋಗ್ರಾಫರ್ ಸಂಬಂಧಪಟ್ಟಂಥ ನ್ಯೂಸ್ ಇರಬೇಕಂತೇಳಿ ನಾವು ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಹೇಳಬೇಕು, ನೋಡಿ ಒಂದೊಳ್ಳೆ ಡೈರಿನ KPA ಮೂಲಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲರೂ ಕೂಡ ಕಚೇರಿಗೆ ಬಂದು ದಯವಿಟ್ಟು ಈ ಡೈರಿನ ನೀವು ತಗೊಳ್ಳಿ. ಇದು ಒಂದು ಡೈರಿ ಮಾಡೋಕ್ಕೆ 230 ರೂಪಾಯಿ ಖರ್ಚು ಮಾಡಿದ್ವಿ. ಇದ್ರ ಮೇಲೆ ಡಿಸೈನಿಂಗ್ ಚಾರ್ಜು ಎಲ್ಲ ಮಾಡ್ತಾ ಇದ್ವಿ. ಯಾವುದೇ ಜಿಲ್ಲೆ ತಾಲೂಕಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಜಿಲ್ಲಾ ಕೇಂದ್ರದಲ್ಲಿ ಅಲ್ಲಿ ಇರ್ತಕ್ಕಂಥ ಸಂಘದವ್ರು ಕೇಳಿದ್ರೆ ಅವ್ರಿಗೆ ನಾವು ಕಳಿಸ್ಕೊಡ್ತೀವಿ, ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋ. ಯಾಕಂದರೆ ಕೊರಿಯರ್ ಚಾರ್ಜು ತುಂಬ ಜಾಸ್ತಿ ಆಗ್ತಾ ಇದೆ, ಇದಕ್ಕಿಂತ 1:2 times ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಇದೊಂದು ಪ್ಲ್ಯಾನ್ ಮಾಡಿದ್ವಿ, ದಯವಿಟ್ಟು ನೀವು ನಮ್ಮ ಜೊತೆ ಸಹಕರಿಸ್ಬೇಕು. ಇನ್ನು ವಿಶೇಷವಾಗಿ DRF ಫಂಡ್, ಈಗಾಗಲೇ DRF ಫಂಡನ್ನ ನಾವು ವಾರ್ಷಿಕವಾಗಿ 500 ರೂಪಾಯಿ ಕಲೆಕ್ಟ್ ಮಾಡೋ ಥರ ನಮ್ಮ AGM ಅನೌನ್ಸ್ ಆಯಿತು. ನೀವೆಲ್ಲರೂ ಕೂಡ DRF ಫಂಡ್ಗೆ ನಮ್ಮ KPA ಅಕೌಂಟ್ಗೆ 500 ರೂಪಾಯಿನ ನೀವು ಕಳಿಸ್ಕೊಟ್ಟು ಅದರ ಒಂದು ಸದುಪಯೋಗನ ನೀವು ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಇನ್ನು ವಿಶೇಷವಾಗಿ ಪಿಕ್ಕಲಿಟ್ ಅನ್ನೋ ಒಂದು ವೆಬ್ಸೈಟ್ ಕಂಪ್ನಿಯವ್ರ ಜೊತೆ ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಟೈಅಪ್ ಆಗಿದೆ. ನೋಡಿ, ಇವರು ಒಂದು ಒಳ್ಳೆ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ನಿಮ್ಮ ಎಲ್ಲರ ಪ್ರೊಫೈಲ್ಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತಾರೆ. ಹಾಗಾಗಿ ನೀವು ಇವತ್ತೇನು ಗೂಗಲ್ ಫಾರ್ಮ್ ನಿಮ್ಗೆ ಕಳಿಸಿದ್ದೀನಿ, ಕಂಪ್ಲೀಟ್ ಅಪ್ಡೇಟ್ ಮಾಡಿ ಕಳಿಸಿ. ನಿಮ್ಮ ಫೋಟೋ, ನಿಮ್ಮ ವಿಡಿಯೋ, ನಿಮ್ಮ ಟೆಕ್ಸ್ಟು ಎಲ್ಲ ಬ್ಯೂಟಿಫುಲ್ಲಾಗಿ ಮಾಡಿ. ಇದನ್ನು ನಾವು ಡೈರೆಕ್ಟ್ ಕಸ್ಟಮರ್ಗೆ, ಪ್ಲಾಟ್ಫಾರ್ಮ್ಗೆ ನಾವು ಕಳಿಸ್ಕೊಡ್ತೀವಿ, ಪಬ್ಲಿಕ್ ಪ್ಲಾಟ್ಫಾರ್ಮ್ಗೆ. ಅಲ್ಲಿ ಅವರು ನೋಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡಿ, ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮಗೊಂದು ಅವರ ಕಾರ್ಯಕ್ರಮದ ಒಂದು ಅಸೈನ್ಮೆಂಟ್ನ ಒಪ್ಪಿಸುವಂಥ ಕೆಲಸ ಮಾಡ್ತಾರೆ. ಇದರ ಲಾಭನ ನೀವು ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ KPA ಕಚೇರಿ 1 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ. ದಯವಿಟ್ಟು ಬಹಳಷ್ಟು ಜನ ಒಬ್ಬರು ಕೂಡ KPA ಕಚೇರಿಗೆ ಬಂದಿಲ್ಲ ಅನ್ನೋದೇ ನಮ್ಮ ನೋವು. ದಯವಿಟ್ಟು ಎಲ್ಲರೂ KPA ಕಚೇರಿಗೆ ಬನ್ನಿ. ಈ ಒಂದು ಜಾಗದಲ್ಲಿ ನಾವು ಪ್ರತಿ ತಿಂಗಳು ಪ್ರತಿಯೊಂದು ಕಂಪ್ನಿಯದು ಒಂದು ಹೊಸ ಕ್ಯಾಮ್ರಾ ಯಾರು ತಗೊಂಡವ್ರೆ ಅವ್ರಿಗೆ ಫೀಚರ್ಸ್ಗಳನ್ನ ಹೇಳ್ಕೊಡುವಂಥ ಒಂದು ಕೆಲಸನ ಇಲ್ಲೇ ಮಾಡಬೇಕಂತೇಳಿ ಕಂಪ್ನಿಗಳ ಜೊತೆ ಟೈಅಪ್ ಆಗ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಅದರಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಜಾಗನ
ಉಪಯೋಗಿಸ್ಕೋಬೇಕು. ಇನ್ನು ನಿಮ್ಮಲ್ಲಿ ಟ್ಯಾಲೆಂಟ್ ಏನಾದರೂ ಇದ್ರು, ನೀವೇನಾದರೂ ಒಂದು ಕ್ಲಾಸ್ ಮಾಡ್ತೀನಿ ಅಂದರೆ ಈ ಒಂದು ಹಾಲ್ನ ನೀವು ಉಪಯೋಗಿಸ್ಕೋಬೋದು. ಇದಕ್ಕೆ ಮಿನಿಮಮ್ ಏನು ಒಂದು ಸರ್ವಿಸ್ ರೆಂಟಲ್ಸ್ ಅಂತ ನಾವು ಮಾಡ್ತಾ ಇದ್ವಿ, ಅದನ್ನು ನೀವು ಕೊಟ್ಟು ಸಂಘನ ಬೆಳೆಸ್ಬೇಕು. ಯಾಕಂದರೆ ಕೊರೋನಾ ಆದ ನಂತರ ಭಾಳ ಆರ್ಥಿಕ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಂಘ ಇದೆ. ಆ ಒಂದು ಸಂಘನ ಮುನ್ನಡೆಸುವಂಥ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಕೂಡ ಹೆಚ್ಚಾಗಿರುತ್ತೆ. ಇನ್ನು ವಿಶೇಷವಾಗಿ ಡಿಜಿ ಇಮೇಜ್, ನಮ್ಮೆಲ್ಲರ ಇಮೇಜ್ ಕಳೆದ ಡಿಸೆಂಬರಲ್ಲಿ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ, ಕೊರೋನಾ ಬಂದು ಅದು ಲ್ಯಾಗ್ ಆಯಿತು, ಮುಂದೂಡಲ್ಪಟ್ಟಿತ್ತು. ಈಗ ಮಾರ್ಚಲ್ಲಿ ನಾವು ಪ್ಲ್ಯಾನ್ ಮಾಡ್ತಿದ್ವಿ 2020-21-22 ಅಂತ. ಬಹುಶಃ ಏನೋ ಈ ಒಂದು ರೆಸ್ಟ್ರಿಕ್ಷನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಖಂಡಿತ ಆ ದಿನ ನಾವು ಮಾಡುವಂಥ ಒಂದು ಪ್ರಯತ್ನ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ನಮ್ಗೆ ಹೆಚ್ಚಾಗಬೇಕು. ಛಾಯಾಸ್ಪಂದನ ಮ್ಯಾಗ್ಝೈನ್ಗೆ ನಿಮ್ಮದು ಯಾವುದಾದ್ರೂ ಬರಹ ಇದ್ರೆ ದಯವಿಟ್ಟು ಹಿಂದೆ ಮುಂದೆ ನೋಡಿದ್ರೆ ನೀವು ಕಳಿಸ್ಕೊಡಿ. ಆ ಒಂದು ಬರಹನ ನಾವು ಒಂದೊಂದೇ ಎಡಿಷನಲ್ಲಿ ಬೈ ಮಂತ್ಲಿ ಮ್ಯಾಗ್ಝಿನ್ ಎರಡೆರಡು ತಿಂಗಳಿಗೆ ಒಂದ್ಸರಿ ಬರೋ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ನಮ್ಗೆ ಹೆಚ್ಚಾಗಬೇಕು. ಇನ್ನು ವಿಶೇಷವಾಗಿ ಇದೇ ವರ್ಷ ಕೆ ಪಿ ಎದು ಎಲೆಕ್ಷನ್ ಕೂಡ ಆಗುತ್ತೆ. ಈ ಎಲೆಕ್ಷನ್ನಲ್ಲಿ ನೀವು ಕೂಡ ಕಂಟೆಸ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಮುಂದಿನ ಅಧ್ಯಕ್ಷರು ಭಾಳ ಉತ್ತಮವಾಗಿ ಈ ಒಂದು ಜವಾಬ್ದಾರಿನ ವಹಿಸ್ಕೋಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಹೆಚ್ಚಾಗಬೇಕಾಗುತ್ತೆ. ಹಾಗಾಗಿ ನೀವು ಕೂಡ ಈ ಒಂದು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಾವು ಕೆ ಪಿ ಎ ಲಯನ್ ಗ್ರೂಪ್ ಅಂತ ಮಾಡಿದ್ವಿ. ಈ ಲಯನ್ ಗ್ರೂಪ್ ಅಧಿಕೃತವಾದಂಥ ಗುಂಪು. ನೀವು ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಈ ನಿಮ್ಮ ಸಹಕಾರನ ನೀವು ಕೊಡ್ಬೋದು, ವಾಲಂಟ್ರಿ ಸರ್ವಿಸ್ನ ನೀವು ಮಾಡ್ಬೋದು. ಆ ರೀತಿ ನೀವೇನಾದ್ರು ಮಾಡಿದ್ದಾದರೆ ಅದನ್ನೆಲ್ಲ ನಾವು ಅಧಿಕೃತವಾಗಿ ಚುನಾವಣಾ ಸಂದರ್ಭದಲ್ಲಿ ಪ್ರಕಟಿಸುವಂಥ ಕೆಲಸನ ನಾವು ಅಂದ್ಕೊಂಡಿದ್ವಿ. ನಿಮ್ಮೆಲ್ಲರ ಸಹಕಾರ ಹೆಚ್ಚಾಗಿ ಬರಲಿ, ನಮ್ಮ ಸಂಘ ಉತ್ತರೋತ್ತರವಾಗಿ ಬೆಳಿಬೇಕನ್ನೋದೇ ನಮ್ಮ ಆಸೆ. ನಿಮ್ಮೆಲ್ಲರ ಸಹಕಾರ ಮುಂದುವರಿಯಲಿ. ಆದಷ್ಟು ಬೇಗ ಗೂಗಲ್ ಫಾರ್ಮ್ನ ತುಂಬಿ ನಮಗೆ ಅಲ್ಲೇ ವಾಟ್ಸಪ್ಪಲ್ಲೇ ನೀವು ಸೆಂಡ್ ಮಾಡ್ಬೋದು, ನೀವೆಲ್ಲೂ ಹೊರಗಡೆ ಹೋಗಬೇಕಾಗಿಲ್ಲ. ಇದುವರೆಗೂ 90 ಜನ ಕಳಿಸೋರೆ, ಆಗಲೇ 2ನೇ ತಾರೀಕು ನಾವು ಕಳಿಸಿದ್ದು 90 ಜನ ಮಾತ್ರ ಫಿಲಪ್ ಮಾಡಿ ಕಳಿಸಿದ್ದಾರೆ. ಐ ಆಮ್ ವೆರಿ ಗ್ಲ್ಯಾಡ್ ಟು ಯು. ನೀವೆಲ್ಲರೂ ಕೂಡ ಈ ಸಾರಿ ಬಿಸ್ನೆಸ್ ತುಂಬ ಚೆನ್ನಾಗಿ ಮಾಡಿ, ನಿಮಗೆಲ್ಲರೂ ಆಲ್ ದ ಬೆಸ್ಟ್. ನಿಮಗೆ ಹ್ಯಾಪಿಯಾಗಿ ಈ ವರ್ಷ ನಡೀಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ.